ನಿಮಗೆ ಇವ್ರಿಗೆ ಎಷ್ಟು ದಿವಸದಿಂದ ಬಸ್ ಸ್ಟಾಪ್ ಅಲ್ಲಿ ಮಲಗ್ತಿದ್ದೀರಾ? ಹದಿನೈದು ದಿವಸ. ಮಕ್ಳ ಹೆಸರಲ್ಲಿ ಆಸ್ತಿ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಜೀವನ ಕೊನೆಗೆ ಹೆಂಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಇವತ್ತು ನಮಗೆ ವಯಸ್ಸಾದಾಗೆ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ. ಇವತ್ತು ನಾವು ಕೇಳ್ತಾರೋ ಪ್ರಶ್ನೆಗಳನ್ನ ನಾಳೆ ಅವರು ಕೇಳ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ಬೆಲೆ ಏನು, ಅವ್ರ ಫೀಲಿಂಗ್ಸ್ ಏನು. ಅವರಿದ್ದವರು ನನ್ನ ಮಗ ನೋಡಿದ್ರೆ ನನ್ನ ಮಗ ಇಲ್ಲ, ನನ್ನ ಮಗ ನೋಡಿದ್ರೆ ಮಗ ಮಗ ಬಿಟ್ಬಿಟ್ಟು, ಮಗಳು ನೋಡಿದ್ರೆ ಮಗಳೇ ಬಿಟ್ಬಿಟ್ಟು, ನನಗೆ ಯಾರು ಇಲ್ಲ. ಆಮೇಲೆ ನಾನೇನು ಮಾಡಿದೆ, ನಿನ್ನ ಅನ್ಸಲ್ ನೋಡಿದೆ, ಇಶಾ ನೋಡಿ ಕಾಲ್ ಮಾಡಿದೆ, ನೀವೇನಾದ್ರೆ ಪೊಲೀಸ್ ಸ್ಟೇಷನ್ ಹೋಗಿ ಫಸ್ಟ್ ಬಂದು ಅಂತ ಹೇಳಿದ್ರು. ಆಮೇಲೆ ನಾನೇನು ಮಾಡಿದೆ, ಅವನಂತ ಫೋನ್ ಮಾಡಿಬಿಟ್ಟು ರಿಸೀವ್ ಮಾಡಿಬಿಟ್ಟು ಅವ್ರ ಮನೆಗೆ ಬಂದರು. ಆಮೇಲೆ ಅಂದರು ಅವ್ನು, ಆಮೇಲೆ ಇವರಿದ್ದಾರೆ ನನ್ನ ಮಗಳಂಗೆ, ಹಂಗೆ ಅವ್ರ ಮಗಳಂಗೆ ಬಂದ್ಬಿಟ್ರು ಗೊತ್ತಾ, ಅವ್ರು ಯಾರ ಸೋಳೆ ಮಗನೆ ನೀನು ನಿಮಗೆ ಇವ್ರಿಗೆ ಇವ್ರಿಗೆ ಯಾರ ಸೋಳೆ ಮಗನೆ ನಂಗೆ ಗೊತ್ತಿಲ್ಲ, ನಿನ್ನ ಫೋನ್ ಇಕ್ಕೋ ಅಂದ್ರು. ಎ ಸಿ ಪಿ ಸ್ಟೇಷನ್ ಅವ್ರು ಫೋನ್ ಮಾಡಿದ್ರು ಯೋಗೇಶನ, ಅವ್ರೇನಂದ್ರು ಗೊತ್ತಾ, ಅವ್ರೇನಂದ್ರು ಅವರಿದ್ದವರು ಯಾರ ಗೊತ್ತಿಲ್ಲ ನಮ್ಮವರು ಸರ್, ನಂಗೆ ಯಾರು ಗೊತ್ತಿಲ್ಲ ಸರ್, ರಾಂಗ್ ನಂಬರ್ ಸರ್ ಇದು ಸ್ಟೇಷನ್ಗೆ. ಮಗಳಿಗೆ ಹೌದಣ್ಣ, ಯಾಕೆ ಎಷ್ಟು ಜನ ಮಕ್ಕಳು ನಿಮಗೆ, ಏನು ಹೆಸರು ನಿಮ್ಮದು, ನಾಗೇಶ್, ಯಾಕೆ ಬಸ್ ಸ್ಟಾಪಲ್ಲಿ ಕೂತಿದ್ರಿ? ಎಷ್ಟು ದಿವಸದಿಂದ ಬಸ್ ಸ್ಟಾಪಲ್ಲಿ ಮಲಗ್ತಿದ್ದೀರಾ? ಹದಿನೈದು ದಿವಸ. ಹದಿನೈದು ದಿವಸದಿಂದ ಬಸ್ ಸ್ಟಾಪಲ್ಲಿ ಮಲಗ್ತಾರೆ. ಏನಾಗಿದೆ ಕಾಲು? ಬೆಳ್ಳೆಲ್ಲ ಹೋಗ್ಬಿಟ್ಟಿದಾವ? ಊಟ ಮಾಡಿದ್ದೀರಾ? ನಂಚು ಕುಡಿತೀರಾ? ನನ್ನ ತಾಮರ ನಂಚು. ಊಟ ಮಾಡಿ ತಿಂಡಿ ಮಾಡಿಲ್ಲ? ಯಾಕೆ ನಮಸ್ಕಾರ ಪಾಪ, ಇವ್ರು ನಿಮ್ಮ ಹೆಸರು ಸರ್? ಗಿರೀಶ್. ಗಿರೀಶ್ ಅಂತ ನೋಡಿ, ಈ ವ್ಯಕ್ತಿ ಪಾಪ ಪೀಣ್ಯದಲ್ಲಿ ಬಸ್ ಸ್ಟಾಪ್ ಅಲ್ಲಿ ಕೂತಿರ್ತಾರೆ. ಈ ಗಿರೀಶ್ ಅಣ್ಣ ಅವರು ಸ್ಟೇಷನಿಗೆ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿಸಿ, ಪಾಪ ಅವರು ಎಷ್ಟು ಪ್ರಾಬ್ಲಮ್ ಅಲ್ಲಿದಾರೋ ಗೊತ್ತಿಲ್ಲ, ಬೈಕಲ್ಲಿ ಕರ್ಕೊಂಡು ಜನಸ್ನೇಹಿ ಆಶ್ರಮದವರೆಗೂ ಕರ್ಕೊಂಡು ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ. ನಿಜವಾಗ್ಲು ನಮ್ಮ ಸಮಾಜದಲ್ಲಿ ಈ ಥರದೊಂದು ಬದಲಾವಣೆ ಬೇಕು ಅನ್ನೋ ಉದ್ದೇಶಕ್ಕೆ ನಾವು ವೀಡಿಯೋಗಳನ್ನ ಮಾಡೋದು. ಇವ್ರಿಗೆ ಒಬ್ಬ ಮಗ ಮತ್ತು ಮಗಳು ಇದ್ದಾರಂತೆ, ಯಾವ ಕಾರಣಕ್ಕೆ ಮನೆಯಿಂದ ಆಚೆ ಕಳಿಸಿದಾರೋ ನನಗೆ ಗೊತ್ತಿಲ್ಲ, ಬಟ್ ಆದರೆ ಮಗಳಿಗೆ ಫೋನ್ ಮಾಡಿದ್ರೆ ಮಗಳೇ ಹೇಳ್ತಿರೋದು, ಅವ್ರು ಹೇಳಿದ್ದೀವಿ ಆಲ್ರೆಡಿ ಕೇಳಿದ್ದೀರಾ, ಕೆಟ್ಟ ಭಾಷೆಯಲ್ಲಿ ವರ್ತನೆ ಮಾಡ್ತಿದಾರಂತೆ. ಯಾಕೆ ನಿಮ್ಮ ಮಗಳು ನಿಮಗೆ ಬೈತಾರೆ ಯಜಮಾನ್ರೆ? ಯಾಕೆ ಅಂದ್ರೆ ನಾನು ಜಮೀನು ಮಾರಿ ಮದುವೆ ಮಾಡಿದೆ. ಜಮೀನು ಮಾರಿ ಮದುವೆ ಮಾಡಿದ್ರೆ? ಚಿಕ್ಕನಿಂದ ಸಾಕೋ ಬಂದೆ. ಹಾಂ, ಆಮೇಲೆ ಸಾಕೋ ಬತ್ತೆ. ಈಗ ಮೊನ್ನೆ ನಾನು ಬೆಂಗಳೂರು, ಅವರು 5 ವರ್ಷ ಬಿಟ್ಟು ಬಂದ್ಬಿಟ್ಟಿದ್ರು, ಏನು ಇಮೇಲಾದ್ರೆ ಚಂದ ಆಯ್ತಾರೆ ಅಂದ್ಬಿಟ್ಟು ಬಂದು ಸೇರ್ಕೊಂಡೆ. ಆ ಕೆಲಸ ಮಾಡಿದಾಗ ನಾನು ಚೆನ್ನಾಗಿದ್ದಾಗ ಕೆಲಸ ಮಾಡಿದಾಗ ನಾನು ತಮ್ಮಗೆ ಕಾಸು ಕೊಟ್ಟು ಮಡಗಿಸ್ಕೊಂಡೆ. ಅನ್ನೋದು ಇರ್ಲಿ ಬಿಡ, ನನ್ನ ಹತ್ರ ಇರ್ಲಿ ಬಿಡ ಪಾಪ, ತಮ್ಮ ತಾಯಿ ಇರ್ಬೋದು ಮಡಗಿಸಿದೆ. ಅದು ಹಣ ಅಷ್ಟಿನಿಂದ ಅಲ್ಲೈತ ಒಂದು ದುಡ್ಡು, ನಾನು ಅದು ಇಸ್ಕೊಂಡಿರಲಿಲ್ಲ, ಅವನು ಕೊಟ್ಟಿರಲಿಲ್ಲ. ಕೊಡ್ತೀನಿ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ. ಮಗಳು ಯಾವ ಊರಲ್ಲಿ ಇರೋದು? ಇದು ಸಿ ಎಸ್ ಪುರ ಗುಡ್ಡಿ. ಸಿ ಎಸ್ ಪುರ ಗುಡ್ಡಿ ಇರೋದು. ಮಗ ಎಲ್ಲಿ ಇರೋದು? ಮಗ ಇಲ್ಲ, ಬೆಂಗಳೂರು. ಎಲ್ಲ ಮಗ ಯಾಕೆ ನೋಡ್ಕೊಳ್ಳಲ್ಲ ನಿಮ್ಮನ್ನ? ಹೇಳ್ತೀನಿ ಕೇಳಿ ಒಂದು ಸಲ. ಆಯ್ತಾನ, ನಾನು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಜಾಂಡಿ ಇರುವಾರ್ ಜಾಂಡಿ ಸಾಬು ಚೆನ್ನಾಗಿದ್ದ, ಹೇಳ್ತಾರಲ್ಲ ನಿಮಗೆ ಮನೆ ಕಾಲ ಮಾಡ್ತಾಯ್ತೀನಿ, ನನ್ನ ಮಗನ ಮನೆ ಕಾಲ ಮಾಡ್ತಾಯ್ತೀನಿ, ಮನೆಯೇ ತೋರಿಸಲ್ಲ ನಿಮಗೆ. ನಾನು ಹೇಳಿದೆ ಮಗ ಎಂದ್ರು, ನಾನು ನಿಮ್ಗೆ ಹೇಳಿದೆ ನಿಮ್ಗೆ ಏನು ತೊಂದರೆ, ಈಗ ನಿನ್ನ ತಂದೆ ಮೀಸ ತಿಂತಾ ಇದ್ದೀನಿ, ನಾನು ಇವಾಗ ಆಸ್ಪತ್ರೆ ಡ್ರೆಸ್ಸಿಂಗ್ ಮಾಡ್ತಿರ್ತೀನಿ ಅಂತ ಹೇಳ್ತೀನಿ. ಏನನ್ನ ಜೀವನ ಮಾಡ್ತಾ ಇದ್ದೀನಿ, ನಿನ್ನ ಕೈ ಕೇಳ್ತಾ ಇದ್ದೆ, ನಾನು ನೀನು ನಮ್ಮ ಹತ್ರ ಇರ್ಬೇಡ, ನಮ್ಮ ಹತ್ರ ಇರ್ಬೇಡ ಅಂದ್ರೆ ನಾನು ದುಡ್ಡು ಕೊಟ್ಟಿದ್ದೆ ಅವತ್ತಿನ ಸಾಕಿಲ್ಲ ದೌಡಿಸಿದ. ಹಾಂ, ಊರು ಬಿಟ್ಟೆಲ್ಲ ಬಂದು ಗ್ಯಾಂಗ್ರೀನ್ ಆಗಿದೆ, ನಿಮ್ಗೆ ಖರ್ಚು ಮಾಡಬೇಕು ಇರ್ಬೇಡ, ಸಾಯಿಸೋ ಸತ್ತ ಹುಡುಗಿಯಲ್ಲ ನೀನು ಹೋಗಿ ದೂರ ಅಂದ್ಬಿಟ್ಟು 20,000 ರೂಪಾಯಿ ದುಡ್ಡು ಮುಗಿಸಿದ್ದೆ. ರಿವಾರ್ಡ್ ಜಾಂಡಿಸ್ ಆಗ್ಬಿಟ್ಟು ಜಿಂದಾಲ್ ಹಾಸ್ಪಿಟಲ್ ಹೋಗ್ತೀನಿ. ಅಲ್ಲಿ ಹೋಗಿ ಡಾಕ್ಟ್ರ್ ನಿಮ್ಮಂತರ ಪಾಪ ಒಳ್ಳೆ ಮನ್ಸ ಅವ್ನು ಕಾಲು ಕೊಡ್ತಾನ ಹಿಂಗೆ ಆಯ್ತಪ್ಪ ಬಾಪ ಏನು ಮಾಡಮ್ಮ ಅಂದ್ರೆ ಮಾಡಿದ್ರು. 20,000 ರೂಪಾಯಿ ಕೊಡಲ್ಲ ಅವನು, ಕೈ ಬಂದಿರೋ ಮಗ ಸ್ವಲ್ಪ ಅವನ
ನಾನು ಏನೋ ಮಾಡ್ತೀನಿ ಅಂತ ಇಸ್ಕೊತೇನೆ. ಇವಾಗ ಬೈತಾ ಮಗಳ ಮನೆಗೆ ಹೋದ್ರೆ ಸೇರ್ಸ್ಕೊತಾರ? ಅವಳೇ ಅಂದ್ರಲ್ಲ ಅಣ್ಣ, ಯಾರ ನನ್ಗೆ ಗೊತ್ತಿಲ್ಲ, ನನಗೆ ಹೋಗಿದೆ ಅಣ್ಣ ಮಗಳಿಗೆ ಮನೆಗೆ ಹೋಗಿದ್ರ? ಅದು ಮಗಳ ಮನೆ ಅಲ್ಲಿ ಸೇರ್ಸ್ಕೊಂಡು ಹೋಗಿದ್ದೆ, ಯಾರಂದ್ರೆ ಹೋಗಿ ನೋಡುವ ಅಂತ ಹೋದೆ, ಆರಿಲ್ಲ ಅವ್ರು ಹಿಂದೆ. ಈಗ ಬೆಂಗಳೂರಿಂದ ಫೋನ್ ಮಾಡಿದ್ರೆ ಪೊಲೀಸ್ ಮಗ ಏನಂತಾರೆ, ಮಗನ ಫೋನ್ ಎತ್ತಲ್ವಲ್ಲ ಪೊಲೀಸ್ ಸ್ಟೇಷನ್ ಇಂದ ಫೋನ್ ಮಾಡಿಸಿದ್ರ ಮಗಳ ಮಾಡಿದ ನಂಬರ್ ಇಲ್ಲ. ಮನಿ ಕಚ್ಚಿ ಹಾಕೋ ಜೀವನ ಮಾಡ್ತೀನಿ ಚೆನ್ನಾಗಿ ಕೇಳ್ತಾನೆ ಅಣ್ಣ. ಏನು ಕೇಳಿದೆ ನಾನು? ಸ್ನೇಹಿತರೆ ನೋಡ್ತಾ ಇದೀರಲ್ಲ, ಮಕ್ಳು ಇಬ್ರು ಇದಾರಂತೆ, ಒಂದ್ ಗಂಡು ಮಗು ಒಂದ್ ಹೆಣ್ಣು ಮಗು. ಸೊ ಅವರು ಇವ್ರಿಗೆ ಮನೆಗೆ ಬರಬೇಡ, ಎಲ್ಲಾದ್ರೂ ಹಾಳಾಗೋಗು ಅನ್ನೋ ಕಾರಣ ಅಂದ್ರೆ ಇವ್ರಿಗೆ ಗ್ಯಾಂಗ್ರೀನ್ ಆಗಿದೆ, ಇವ್ರು ದುಡಿತಾ ಇಲ್ಲ, ಅಸಹಾಯಕ ಪರಿಸ್ಥಿತಿಯಲ್ಲಿ ಕುಂತ್ಕೊಂಡು ತಿಂತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮನೆಗೆ ಬರಬೇಡ ಅಂತ ಹೇಳ್ತಾರಂತೆ. ಆದ್ರೆ ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ ನಮ್ಗಂತೂ ಗೊತ್ತಿಲ್ಲ. ಪಾಪ ಈ ವ್ಯಕ್ತಿ ಬಸ್ ಸ್ಟಾಪ್ ಅಲ್ಲಿ ಇದ್ದಿದ್ದನ್ನ ಆ ವ್ಯಕ್ತಿ ನೋಡಿ ಸ್ಟೇಷನಿಗೆ ಕರ್ಕೊಂಡೋಗಿ ಲೆಟರ್ ಮಾಡಿಸಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಕರ್ಕೊಂಡು ಬಂದಿದ್ದಾರೆ. ಒಂದ್ ಮಾತು ಹೇಳ್ಬೋದು ನಾನು ನೇರವಾಗಿ, ನೀವು ಒಳ್ಳೆಯವರ ಕೆಟ್ಟವರ ಅನ್ನೋದ್ರ ಬಗ್ಗೆ ನಾನು ಜಡ್ಜ್ಮೆಂಟ್ ಕೊಡೋಕೆ ಕೂತಿಲ್ಲ. ಆದರೆ ಕಷ್ಟಕಾಲದಲ್ಲಿ ಕೊನೆಗಾಲದಲ್ಲಿ ತಂದೆ ತಾಯಿನ ಕೈ ಹಿಡಿದು ನಡೆಸಬೇಕಾದ್ರೂ ನಮ್ಮ ಆದ್ಯ ಕರ್ತವ್ಯ. ಅವ್ರು ಎಂಥವರೇ ಆಗಿರಲಿ, ಎಷ್ಟೇ ಕೆಟ್ಟವರಾಗಿರಲಿ, ಕೊನೆ ಪಕ್ಷ ನಮ್ಮ ತಂದೆ ತಾಯಿ ಕೆಟ್ಟವರಾದರೂ ಕೂಡ ನಾವು ತಲೆಬಾಗಿ ನಡೀಬೇಕಾಗಿರೋ ಪ್ರತಿಯೊಬ್ಬ ಮಕ್ಕಳ ಕರ್ತವ್ಯ ಅದು. ಸೊ ಈ ಒಂದು ದುರ್ಸ್ಥಿತಿ ಬಂದಿದೆ ಅನ್ನೋ ಕಾರಣಕ್ಕೆ ಅವ್ರನ್ನ ಬೀದಿಗೆ ತಳ್ಳೋದು ತುಂಬಾ ಒಳ್ಳೆ ಭಾವನೆ ಅಲ್ಲ, ಒಳ್ಳೆ ಕೆಲಸ ಅಲ್ಲ ಅದು. ಸೊ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರ ಮಕ್ಕಳಿಗೆ ತಲುಪಲಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇವತ್ತಿಗೆ ನೀವು ನಿಮ್ಮ ತಂದೆ ತಾಯಿನ ಅಥವಾ ನಿಮ್ಮ ತಂದೆನ ಆಚೆ ಬಿಸಾಕಿರ್ಬೋದು, ಒಂದಲ್ಲ ಒಂದು ದಿನ ಅವ್ರ ಅವಶ್ಯಕತೆ ತುಂಬ ಇರುತ್ತೆ. ಯಾಕಂತ ಹೇಳಿದ್ರೆ ಆಸ್ತಿ ಗಿಸ್ತಿ ಇದೆಯಾ? ಹತ್ಕುಂಟೆ ಆಸ್ತಿ ಬೇರೆ ಇದೆಯಂತೆ, ಮನೆ ಆಯ್ತಂತೆ. ಕೊನೆಗಾಲದಲ್ಲಿ ಕನಿಷ್ಠ ಪಕ್ಷ ನಾನು ಹೇಳ್ತೀನಿ ನೋಡಿ, ಮಾತನ್ನ ನಾನು ಹೇಳಬಾರ್ದು ಆದ್ರೂ ಹೇಳ್ತೀನಿ, ಕೊನೆಗಾಲದಲ್ಲಿ ಅವ್ರದೊಂದು ಸೈನೋ ಡೆತ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೆ ಆ ಕೆಲಸ ಕೂಡ ನಿಮ್ಗೆ ಆಗಲ್ಲ. ಅದಕ್ಕಾರ ನೀವು ಒಂದು ಮಾತು ಹೇಳ್ತೀನಿ, ಪ್ರತಿಯೊಬ್ಬ ತಂದೆ ತಾಯಿಗೆ ಹೇಳೋದು ಒಂದೇ ಮಾತು, ನೀವು ಕೋಟಿ ಕೋಟಿ ಆಸ್ತಿ ಸಂಪಾದನೆ ಮಾಡೋದು, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟೋದು, ಕೋಟಿ ಕೋಟಿ ಹಣನ ಬ್ಯಾಂಕಲ್ಲಿ ಇಡೋದು ಮುಖ್ಯ ಅಲ್ಲ. ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ಬೆಳೆಸ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಮಕ್ಕಳ ಹೆಸರಲ್ಲಿ ಆಸ್ತಿ ಮಾಡೋದಕ್ಕಿಂತ ಮುಂಚೆ ನೀವು ನಿಮ್ಮ ಜೀವನ ಕೊನೆಗೆ ಹೆಂಗಿರುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಬರೀ ಆಸ್ತಿ ಮಾಡೋದು ದೊಡ್ಡ ವಿಷಯ ಅಲ್ಲ, ಆಸ್ತಿ ಮಾಡಿ ಮಕ್ಕಳ ಹೆಸರು ಮಾಡಿಬಿಡ್ತೀರಾ, ಕೊನೆಗಾಲದಲ್ಲಿ ನಿಮ್ಮನ್ನ ಬೀದಿಗೆ ತಳ್ಬಿಡ್ತಾರೆ. ಇದಕ್ಕೆ ಎರಡೇ ಮಾತಲ್ಲಿ 100% ಈ ಸತ್ಯ. ದಯಮಾಡಿ ಪ್ರತಿಯೊಬ್ಬರು ಕೂಡ ವಯಸ್ಸಾದವ್ರಿಗೆ ಒಂದೇ ಒಂದು ಮೆಸೇಜ್ ಏನಪ್ಪ ಅಂದ್ರೆ, ನಿಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನ ದಯಮಾಡಿ ನಿಮ್ಮ ಹೆಸರುಗಳೆಲ್ಲ ಇಟ್ಕೊಳ್ಳಿ. ಜೊತೆಗೆ ಕೊನೆಗಾಲದಲ್ಲಿ ಬೇಕಾಗತ್ತೆ ನೀವು ಬ್ಯಾಂಕ್ FDನೋ ಬ್ಯಾಂಕಲ್ಲೋ ಸ್ವಲ್ಪ ಇಟ್ಕೊಳ್ಳಿ. ಯಾಕಂದ್ರೆ ಕೊನೆಗಾಲದಲ್ಲಿ ಮಕ್ಕಳು ಅವಾಗಲಾದ್ರೂ ದುಡ್ಡಿದೆ ಅನ್ನೋ ಕಾರಣಕ್ಕೋ ಆಸ್ತಿ ಇದೆ ಅನ್ನೋ ಕಾರಣಕ್ಕೋ ಮನೆಯಿಂದ ಆಚೆ ಹಾಕ್ದಂಗೆ ನೋಡ್ಕೊಂತಾರೆ. ನೀವು ಇರೋದನ್ನೆಲ್ಲ ಏನಾದರೂ ಕೊಟ್ಬಿಟ್ರಿ ಅಂದರೆ ಕೊನೆಗೆ ಈ ಥರ ಫುಟ್ಪಾತ್ಗೆ ಒಂದು ಬೀಳ್ಬೇಕಾಯ್ತದೆ. ಅದು 100% ಸತ್ಯ. ನಾನು ಇವ್ರು ಒಳ್ಳೆಯವರು, ಮಕ್ಕಳು ಒಳ್ಳೆಯವರು ಕೆಟ್ಟವರು ಅನ್ನೋದು ನನಗೆ ಯಾವುದು ಗೊತ್ತಿಲ್ಲ. ಆದರೂ ನಾನು ವಿಚಾರವನ್ನು ತಲುಪಿಸ್ತಾ ಇದ್ದೀನಿ. ನಿಜವಾಗ್ಲೂ ಮಾನವೀಯತೆ ಇದ್ರೆ, ನಿಮಗೂ ತಂದೆ ತಾಯಿ ಮೇಲೆ ಒಲವಿದ್ರೆ, ನಿಮ್ಮ ತಂದೆಯವರು ನಮ್ಮ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿದ್ದಾರೆ, ಯಾವಾಗ ಬೇಕಾದರೂ ಬಂದು ಕರ್ಕೊಂಡೋಗಿ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಆಮೇಲೆ ಅವರು ನೋಡಿ, ಅವ್ರಿಗೇನು ಕೆಲಸ ಇತ್ತು ಅದನ್ನೆಲ್ಲ ಬಿಟ್ಟು ಇಲ್ಲಿವರೆಗೂ ಹುಡುಕೊಂಡು ಬಂದು ಜನಸ್ನೇಹಿ ಆಶ್ರಮಕ್ಕೆ ಪೊಲೀಸ್ ಸ್ಟೇಷನ್ ಲೆಟ್ರ್ ಮಾಡಿ ತಗೊಂಡು ಬಿಡ್ತಾ ಇದ್ದಾರೆ. ಯಜಮಾನ್ರೆ ಇಲ್ಲಿ ಇರ್ತೀರಾ? ಇಲ್ಲಿ ಎಣ್ಣೆ ಸಿಗರೇಟ್ ಕೊಡಲ್ಲ, ಬಂದ್ರು ಬರಬೇಕು, ಆಸ್ತಿ ಮಾಡಬೇಕು. ಆಮೇಲೆ ಆಸ್ತಿ ಬೇಕು ಇನ್ನು ಮಾಡೋದಲ್ಲ ಸ್ನೇಹಿತರೆ ಟ್ರೈ ಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವ್ರ ಮಕ್ಳಿಗೆ ತಲುಪ್ಲಿ. ಅವ್ರ ಮಕ್ಳಿಗೆ ತಲುಪ್ಲಿಲ್ಲ ಅಂದ್ರು ಇವಾಗ ವಯಸ್ಸಾಗಿರೋ ತಂದೆ ತಾಯಿಗಾದ್ರೂ, ಈಗ ಸಾಕಷ್ಟು ಜನ ಕರ್ನಾಟಕದಲ್ಲಿ ತಂದೆ ತಾಯಿಂದಿದಾರಲ್ಲ ವಯಸ್ಸಾದಂಥವ್ರು, ಅವ್ರಿಗೆ ತಲುಪ್ಲಿ. ಅವ್ರು ಏನನ್ಕೋತಾರೆ ಅಂದರೆ, ನಮ್ಮ ಮಕ್ಕಳು ಚೆನ್ನಾಗಿರಲಿ, ಮೊಮ್ಮಕ್ಕಳು ಚೆನ್ನಾಗಿರಲಿ ಅಂತ ದುಡ್ದಂಥ ಆಸ್ತಿ ಹಣ ಅಂತಸ್ತು ಮತ್ತೊಂದು ಮಗದೊಂದು ಎಲ್ಲವನ್ನ ಮಕ್ಕಳ ಮೇಲೆ ಹಾಕಿ ಕೊಡ್ತಾರೆ, ಮಕ್ಕಳ ಹೆಸರು ಮಾಡ್ತಾರೆ. ಕೊನೆಗಾಲದಲ್ಲಿ ಬೀದಿಗೆ ಬೀಳಬಾರ್ದು ಅಂದರೆ ಅವ್ರಿಗಿರೋದು ಒಂದೇ ಅಸ್ತ್ರ, ನಿಮ್ಮ ಹತ್ರ ಇರುವಂಥ ಆಸ್ತಿ ಹಣ ಅಂತಸ್ತು ಏನಿದೆ ಅದೆಲ್ಲ ನಿಮ್ಮ ಹೆಸರು ಇಟ್ಕೊಳ್ಳಿ. ಕೊನೆಗಾಲದಲ್ಲಿ ನೀವು ಹೋಗ್ತಿರಲ್ಲ ಅವಾಗ ಮಾತ್ರನೇ ಮಕ್ಕಳ ಕೈಗೆ ಸಿಗಬೇಕು. ಆ ರೀತಿ ಮಾಡಿ ಖಂಡಿತವಾಗ್ಲೂ ನಿಮ್ಮ ಮನೆಗಳಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಂತಾರೆ. ನೀವೇನಾದ್ರೂ ಇರೋವಾಗಲೇ ಎಲ್ಲ ಕೊಟ್ಬಿಟ್ರೆ ಕೊನೆಗೆ ಕೊಟ್ಬಾರ್ದೇ ಗತಿ ನಿಮಗೆ. ಸೊ ಇದು ಸತ್ಯ, ವಾಸ್ತವ್ಯ ಸತ್ಯ. ಎಷ್ಟು ಜನ ಅರ್ಥ ಮಾಡ್ಕೊಂತೀರ ಮಾಡ್ಕೊಳ್ಳಿ, ಮಾಡ್ಕೊಂಡಿದ್ರೆ ಅಂದ್ರೂ ಪರವಾಗಿಲ್ಲ. ಈ ವಿಡಿಯೋನ ಅತಿ ಹೆಚ್ಚು ಶೇರ್ ಮಾಡಿ, ಆದಷ್ಟು ಬೇಗ ಅವ್ರ ಮನೆಯವ್ರು ಸಿಗಲಿ, ಆದಷ್ಟು ಬೇಗ ಅವ್ರ ಮನೆಯವ್ರು ಬರಲಿ, ಕರ್ಕೊಂಡು ಹೋಗ್ಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಹಿಂದ್ ಜೈ ಕಂಟಕ ಮಾತೆ ಶನೇಶ್ವರ. ನಾನು ತಂದೆ ತಾಯಿ ಮಾತ್ರ ಯಾವುದೇ ಕಾರಣ ನಾವು ಬೀದಿ ಬಿಡಕ್ಕೆ ಹೋಗ್ಬಾರ್ದು. ಅವ್ರು ಏನಕ್ಕೆ ಕೆಟ್ಟದ್ದು ಮಾಡಿರಲಿ,
ತಂದೆ ತಾಯಿನ ಮಾತ್ರ ನಾವಿರಾಗಂಟ ನಮ್ಮ ಜೀವ ಇರಾಗಂಟ ನಾವು ಸಾಕೊಂಡ್ಬೇಕಣ್ಣ. ನಾನೇ ಆಗಲಿ ಯಾರೇ ಆಗಲಿ ನಾವು ಅವರ ನಮಗೆ ದೇವರು, ಅವರ ನಮ್ಮ ದೇವರು. ಫಸ್ಟು ಅವ್ರ ಪೂಜೆ ಮಾಡೋ ದೇವ್ರ ಪೂಜೆ ಮಾಡಬೇಕು. ನಾನು ಹೇಳೋದು ಇನ್ನೊಬ್ರಿಗೆ ನಾವು ಹೋಗ್ಬಿಟ್ಟು ಅವ್ರನ್ನ ಬೀದಿಗೆ ಬಿಟ್ರಿ ಆ ಥರ ಮಾಡೋಕೆ ಮಾತ್ರ ಹೋಗ್ಬಾರ್ದಣ್ಣ. ಅದನ್ನೂ ಹೇಳಿದ್ದೀನಿ ನಾನು ಏನಂತ ಹೇಳಿದೆ ಗೊತ್ತಾ, ಯಾವುದೇ ಕಾರಣಕ್ಕೂ ನೀವು ಏನಾದ್ರು ಗೊತ್ತಾ ಅಲ್ಲಿ ಕರ್ಕೊಂಡು ಬರ್ಬೇಕಂದು ಕೇಳಿದೆ. ನಿಮ್ಮಪ್ಪ ನಿಮ್ಮ ಮಗಳ ಒಂದು ಮನೆಗೆ ಹೋಗ್ತೀನಿ ಅಂದೆ. ನಾನು ಮಾತ್ರ ಹೋಗಲ್ಲ, ನಾನು ಸತ್ರು ಒಳ್ಳೆ ಸಹಿತೀನಿ ಅಂತ ಹೇಳಿದ್ರು. ನಂತರ ಅವ್ರು ಓಪನ್ ಆಗಿ ಹೇಳಿದ್ರು, ಯಾಕೆಂದ್ರೆ ಹೋಗಿಲ್ಲ ಕರ್ಕೊ ಹೋಗಿ ಮಾಡೋದಣ್ಣ ಕರ್ಕ ಅವನು ಎಲ್ಲ ಹೇಳ್ದೆ ಹೇಮಂತು ರಾಮ ಅಲ್ಲೇ ಇದ್ರೆ ನೀವು ಅಲ್ಲಿಂದ ಕರ್ಕೊಂಬಂದು ಜಮೀನೆಲ್ಲ ಯಾರು ಮಾಡ್ತೀನಿ ಅಂದ್ರೆ ಕೊಳ್ಗೊಂಡು ಹತ್ರ ಇದೆ ಹೋಮ್ ಹತ್ರ ಕರ್ಕೊ ಹೋಗಿ ಅವ್ರು ಆಗ ಹೇಳಿದ್ರು ಮುಂಚೆ ಕರ್ಕೊಂಡು ಹೋಗೋದು ತಿರ್ಗಿ ಇದು ಮಾಡೋದಾದ್ರೆ ಆ ಅಪ್ಪನ ಕಳ್ಸೋಣ ನಾನು ಇಲ್ಲ 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 ಸರ್ ನಾನು ಚಾ ನೋಡ್ಕತ್ತೀನಿ ಅಂತ ಕರ್ಕೊಂಬಂದ್ಬಿಟ್ಟು ಈ ಥರ ಮಾಡಿದ್ರು. ನೋಡಿ ಇವ್ರು ಆಲ್ರೆಡಿ ನಮ್ಮ ಹೇಮಂತ್ ಅವ್ರ ಆಶ್ರಮದಲ್ಲಿ ಕೂಡ ಇದ್ರಂತೆ. ಅಲ್ಲಿ ಕೂಡ ಇವರು ಆಸ್ತಿ ಇದೆ ಅನ್ನೋ ಕಾರಣಕ್ಕೆ ಹೋಗಿ ಕೇಳ್ಕೊಂಡು ಆಯ್ತು ನಾವು ಸಾಕೋತೀವಿ ಅಂತ ಕರ್ಕೊಂಬಂದ್ರಂತೆ. ಗೊತ್ತಿಲ್ಲ ಏನು ವಿಷಯ, ಸರಿಯಾಗಿ ಗೊತ್ತಿಲ್ಲ. ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಆದಷ್ಟು ಈ ಮನೆ ತಲುಪಲಿ. ಎಲ್ರಿಗೂ ಒಳ್ಳೇದಾಗಲಿ. ಜೈನ್ ಜೈ ಕಂಡಕ ಮಾತೆ ಶನೇಶ್ವರ ಸ್ವಾಮಿ ಒಳ್ಳೇದು ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ಏನ್ ಹೇಳ್ತೀರಾ? ನಮಗೆ ತುಂಬಾ ಇಷ್ಟ ಆಯ್ತು ನಿಮ್ಮ ಆಶ್ರಮ. ನಾನು ಬರ್ಬೇಕು ಬರ್ಬೇಕು ಅಂತ ಒಂದು ವರ್ಷದಿಂದ ಅನ್ಕೊಂಡಿದ್ದೆ. ನಿಮ್ಮ ಆಶ್ರಮಕ್ಕೆ ಬರಕಾಗಿಲ್ಲ. ಇವತ್ತು ನೋಡಿ ದೇವರು ಇಲ್ಲಿ ಕರ್ಸ್ಕೊಂಡ್ಬಿಟ್ರು, ಶನೇಶ್ವರ ಕರ್ಸ್ಕೊಂಡ್ಬಿಟ್ರು ನನ್ನ.